ಹೊಸದಾಗಿ ಹುಟ್ಟಬೇಕು ನಾನು, ಶುದ್ಧ ಹೃದಯ ನಿರ್ಮಿಸು ದೇವಾ. ಹೊಸದಾಗಿ ಹುಟ್ಟಬೇಕು ನಾನು, ಶುದ್ಧ ಹೃದಯ ನಿರ್ಮಿಸು ದೇವಾ. ತೊಳೆದು ಬಿಡು ಯೇಸುವೆ, ನಿನ್ನ ರಕ್ತದಿ ತೊಳೆ ಯೇಸುವೆ. ತೊಳೆದು ಬಿಡು ಯೇಸುವೆ, ನಿನ್ನ ರಕ್ತದಿ ತೊಳೆ ಯೇಸುವೆ. ನಿನ್ನ ಹಾಗೆಯಾಗಬೇಕು ನಾನು, ನಿನ್ನ ಹಾಗೆಯಾಗಬೇಕು ನಾನು. ಹೊಸದಾಗಿ ಹುಟ್ಟಬೇಕು ನಾನು, ಶುದ್ಧ ಹೃದಯ ನಿರ್ಮಿಸುವುದೇವಾ. ಜೀವ ನಿನ್ನ ಸೇವೆಗಾಗಿ ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ಈ ಜೀವ ನಿನ್ನ ಸೇವೆಗಾಗಿಯೇ ಯೇಸುವೆ, ಈ ಜೀವ ನಿನ್ನ ಸೇವೆಗಾಗಿಯೇ. ತೊಳೆದು ಬಿಡು ಯೇಸುವೆ, ನಿನ್ನ ರಕ್ತದಿ ತೊಳೆ ಯೇಸುವೆ. ತೊಳೆದು ಬಿಡು ಯೇಸುವೆ, ನಿನ್ನ ರಕ್ತದಿ ತೊಳೆ ಯೇಸುವೆ. ನಿನ್ನ ಹಾಗೆಯಾಗಬೇಕು ನಾನು, ನಿನ್ನ ಹಾಗೆಯಾಗಬೇಕು ನಾನು. ಹೊಸದಾಗಿ ಹುಟ್ಟಬೇಕು ನಾನು, ಶುದ್ಧ ಹೃದಯ ನಿರ್ಮಿಸುವುದೇವಾ. ಕಷ್ಟ ಬಂದರು ನಿನ್ನ ಹಿಂದೆ ಬರುವೆ, ಜೀವವೆಂಬ ಜಯ ಮಾಲೆಯ ಹೊಂದುವೆ. ಎಂಥ ಕಷ್ಟ ಬಂದರು ನಿನ್ನ ಹಿಂದೆ ಬರುವೆ, ಜೀವವೆಂಬ ಜಯ ಮಾಲೆಯ ಹೊಂದುವೆ. ರಬ್ಬಿಯೇ ಜೀವವೆಂಬ ಜಯ ಮಾಲೆಯ ಹೊಂದುವೆ. ತೊಳೆದು ಬಿಡು ಯೇಸುವೆ, ನಿನ್ನ ರಕ್ತದಿ ತೊಳೆ ಯೇಸುವೆ. ತೊಳೆದು ಬಿಡು ಯೇಸುವೆ, ನಿನ್ನ ರಕ್ತದಿ ತೊಳೆ ಯೇಸುವೆ. ನಿನ್ನ ಹಾಗೆಯಾಗಬೇಕು ನಾನು, ನಿನ್ನ ಹಾಗೆಯಾಗಬೇಕು ನಾನು. ಹೊಸದಾಗಿ ಹುಟ್ಟಬೇಕು ನಾನು, ಶುದ್ಧ ಹೃದಯ ನಿರ್ಮಿಸುವುದೇವಾ. ಜಯಿಸುವೆ ಕಸವೆಂದು ಎಣಿಸುವೆ, ಶಿಲುಬೆ ಹೊತ್ತು ನಿನ್ನ ಹಿಂದೆ ಬರುವೆ. ಈ ಲೋಕವನ್ನು ಜಯಿಸುವೆ ಕಸವೆಂದು ಎಣಿಸುವೆ, ಶಿಲುಬೆ ಹೊತ್ತು ನಿನ್ನ ಹಿಂದೆ ಬರುವೆ. ಕರ್ತನೇ ಶಿಲುಬೆ ಹೊತ್ತು ನಿನ್ನ ಹಿಂದೆ ಬರುವೆ. ಬಿಡು ಯೇಸುವೆ, ನಿನ್ನ ರಕ್ತದಿ ತೊಳೆ ಯೇಸುವೆ. ತೊಳೆದು ಬಿಡು ಯೇಸುವೆ, ನಿನ್ನ ರಕ್ತದಿ ತೊಳೆ ಯೇಸುವೆ. ನಿನ್ನ ಹಾಗೆಯಾಗಬೇಕು ನಾನು, ಯೇಸಪ್ಪ ನಿನ್ನ ಹಾಗೆಯಾಗಬೇಕು ನಾನು. ಹೊಸ
ಹೊಸದಾಗಿ ಹುಟ್ಟಬೇಕು ನಾನು, ಶುದ್ಧ ಹೃದಯ ನಿರ್ಮಿಸು ದೇವಾ, ಹೊಸದಾಗಿ ಹುಟ್ಟಬೇಕು ನಾನು, ಶುದ್ಧ ಹೃದಯ ನಿರ್ಮಿಸು ದೇವಾ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಯೇಸುವಿನ ರಕ್ತದಲ್ಲಿ ಇರುವಂಥ ದೇವರ ಶಕ್ತಿಯನ್ನು, ದೇವರು ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ಅದನ್ನು ಪ್ರದರ್ಶನ ಮಾಡಿದ. ಪಾವರ್ ಇನ್ ದ ಬ್ಲಡ್ ಆಫ್ ದ ಲ್ಯಾಂಬ್ ಆಫ್ ಗಾಡ್. ಯೇಸುವಿನ ರಕ್ತದಲ್ಲಿರುವಂಥ ದೇವರ ಶಕ್ತಿ ಅದು ನಮ್ಮನ್ನು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ಅದು ಶುದ್ಧೀಕರಿಸ್ತದೆ. ಯೇಸುವಿನ ರಕ್ತವು ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತದೆ. ಸತ್ಯವೇದ ಹೀಗೆ ಹೇಳ್ತದೆ ಏನಂದರೆ, ನಿಮಗೆ ಬಿಡುಗಡೆಯಾಗಿರುವಂಥದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ಮತ್ತು ಪರಿಶುದ್ಧವಾದ ಯೇಸುವಿನ ರಕ್ತದಿಂದಲೋ ಎಂಬಂತೆ ನೀವು ಬಲ್ಲಿರಲ್ಲವೇ ಅಂತ ಸತ್ಯವೇದ ಹೇಳ್ತದೆ. ಪ್ರಿಯರೇ, ಯೇಸುವಿನ ರಕ್ತದಲ್ಲಿ ನಿನ್ನ ಪಾಪದಿಂದ, ಶಾಪದಿಂದ, ರೋಗದಿಂದ, ಮರಣದಿಂದ ಬಿಡುಗಡೆ ಉಂಟು. ಯೇಸುವಿನ ರಕ್ತದಲ್ಲಿ ವೈರಿಯನ್ನ ಜಯಿಸುವಂತ ಬಲ ಇದೆ. ಪ್ರಕಟಣೆ ಗ್ರಂಥ 12:11 ಅವರು ಯೇಸುವಿನ ರಕ್ತದಿಂದ ಆತನನ್ನ ಜಯಿಸಿದರು ಅಂತ ಸತ್ಯವೇದ ಹೇಳ್ತದೆ. ಯೇಸುವಿನ ರಕ್ತದಲ್ಲಿ ದೇವರೊಂದಿಗೆ ನಿಕಟವಾದ ಸಂಬಂಧದಲ್ಲಿ ನಡೆಸುವಂತಹ ಶಕ್ತಿ ಇದೆ. ಮೊದಲು ದೂರವಾಗಿದ್ದ ನಾನು ನೀನು ಯೇಸುವಿನ ರಕ್ತದ ಮೂಲಕವಾಗಿ ಇವತ್ತು ಸಮೀಪಸ್ಥರಾಗಿದ್ದೇವೆ. ಈ ಒಂದು ಯೇಸುವಿನ ರಕ್ತದಲ್ಲಿ ಹೊಸ ಒಡಂಬಡಿಕೆಯನ್ನ ಸ್ಥಾಪನೆ ಮಾಡುವ ಒಂದು ದೇವರ ಶಕ್ತಿ ಪ್ರಕಟವಾಗಿದೆ. ಇವತ್ತು ಯೇಸುವಿನ ರಕ್ತ ನನ್ನನ್ನು ನಿನ್ನನ್ನು ಹೊಸ ಒಡಂಬಡಿಕೆಯ ರಕ್ತದಲ್ಲಿ ನಮ್ಮನ್ನು ಸ್ಥಾಪನೆ ಮಾಡಿದೆ. ಅದಕ್ಕಾಗಿ ಯೇಸುವಿನ ರಕ್ತವು ನಿನ್ನನ್ನು ನನ್ನನ್ನು ಕೊಂಡುಕೊಂಡು ಇವತ್ತು ನನ್ನನ್ನು ನಿನ್ನನ್ನು ದೇವರ ಮಗನನ್ನಾಗಿ ಮಾಡಿದೆ. ಈ ಯೇಸುವಿನ ರಕ್ತದ ಮೂಲಕವಾಗಿರುವ ಬಿಡುಗಡೆ, ಜಯ, ಸಮೃದ್ಧಿ, ಅಭಿವೃದ್ಧಿ, ಉನ್ನತಿಯನ್ನು ನಾವು ಅನುಭವಿಸುತ್ತಾ ಈ ಲೋಕದಲ್ಲಿ ಆತನ ಮಹಿಮೆಗೋಸ್ಕರ ಜೀವಿಸೋಣ. ಆಮೆನ್. ಹಾಗೆ ಆಗಬೇಕು ನಾನು, ನಾ ಇನ್ನ ಹಾಗೆ ಆಗಬೇಕು ನಾ.